ಓಂ ಮಹಾಗಣಾಧಿಪತೆಯೇ ನಮಃ ಪಾಪ್ಯುಲರ್ ಕನ್ನಡ ಟಿ ವಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ಸುಸ್ವಾಗತ ವೀಕ್ಷಕರೇ ನಿಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಾ ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ಬಹಳಷ್ಟು ಇದೆಯಾ ಸಾಲಗಾರರಿಗೆ ಏನಂತ ಉತ್ತರ ಕೊಡೋಕ್ಕೆ ಆಗ್ತಾ ಇಲ್ವಾ ಅಂದರೆ ಸಾಲ ಮರುಪಾವತಿ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಹಣವೇ ಅಂತಿಮ ಪರಿಹಾರವಾಗಿ ಗೋಚರಿಸ್ತಾ ಇರುತ್ತೆ ಅಂತಹ ಹಣದ ಅಭಾವ ಬಹಳಷ್ಟು ಕಂಡು ಬರ್ತಾ ಇದೆಯಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದಕ್ಕೋಸ್ಕರ ಕೂಡ ಹಣದ ಅಭಾವ ಕಂಡು ಬರ್ತಾ ಇದೆಯಾ ಈ ರೀತಿ ಎಲ್ಲ ಇದೆ ಅಂತ ಹೇಳಿದರೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಬೇಕೇ ಬೇಕು ಅಂತ ಅರ್ಥ ಮಹಾಲಕ್ಷ್ಮಿಯ ಅನುಗ್ರಹನ ನಾವು ಇವಾಗಾಗಲೇ ಬಹಳಷ್ಟು ಒಂದು ತಂತ್ರಗಳನ್ನು ಕಲ್ತಿದ್ದೀವಿ ಈ ತಂತ್ರಶಾಸ್ತ್ರದಲ್ಲಿ ಈ ಒಂದು ವಿಶಿಷ್ಟವಾದಂತಹ ಸುಲಭವಾದಂತಹ ತಂತ್ರದ ಉಲ್ಲೇಖವಿದೆ ಈ ಒಂದು ತಂತ್ರನ ನೀವು ಮಾಡಿದ್ದೇ ಆದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಮತ್ತು ನಿಮ್ಮ ಜೀವನ ಬಹಳ ಸುಖಮಯವಾಗಿರುತ್ತೆ ಈ ಒಂದು ತಂತ್ರನ ನೀವು ತಿಳ್ಕೊಳ್ಳೋಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ಒಳ್ಳೆ ಮಾಹಿತಿನ ಮಿಸ್ ಮಾಡ್ಕೋತೀರಾ ಈ ಒಂದು ತಂತ್ರ ಮಾಡೋಕೆ ಬೇಕಾಗುವಂತಹ ಸಾಮಗ್ರಿಗಳು ಕೆಂಪು ಬಟ್ಟೆ ಒಂದು ಮುಷ್ಟಿ ಕಲ್ಲು ಉಪ್ಪು ಐದು ಲವಂಗ ಹಾಗೂ ಒಂದು ರೂಪಾಯಿಯ ನಾಣ್ಯ ಕೆಂಪು ಬಟ್ಟೆ ಕುಜನ ಸಂಕೇತವಾಗಿದೆ ಉಪ್ಪು ಮಹಾಲಕ್ಷ್ಮಿಯ ಸಂಕೇತವಾಗಿದೆ ಈ ಒಂದು ಲವಂಗ ಕೂಡ ಅಷ್ಟೇ ಮತ್ತೆ ನಾಣ್ಯ ಕೂಡ ಅಷ್ಟೆ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಯಾವುದಾದರೂ ಒಂದು ಹುಣ್ಣಿಮೆಯ ದಿನ ಈ ಒಂದು ಪರಿಹಾರನ ನೀವು ಮಾಡ್ಕೋಬೇಕು ಅದು ಯಾವ ಸಮಯದಲ್ಲಿ ಮಾಡ್ಬೇಕು ಅಂದ್ರೆ ಚಂದ್ರೋದಯ ಹುಣ್ಣಿಮೆಯ ದಿನ ಚಂದ್ರೋದಯ ಆಗಿರುತ್ತಲ್ಲ ಆ ಸಮಯದಲ್ಲಿ ಮಾಡ್ಬೇಕು ಈ ಒಂದು ಪ್ರಯೋಗ ಯಾವ ರೀತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆಯ ಹೊರಗಡೆ ಬರಬೇಕು ಹೊರಗಡೆ ಬಂದ್ಬಿಟ್ಟು ಈ ಒಂದು ಕೆಂಪು ವಸ್ತ್ರನ ಚಂದ್ರನ ಒಂದು ಬಿಂಬ ಕಾಣ ರೀತಿಯಲ್ಲಿ ಇಟ್ಕೋಬೇಕು ಅಂದ್ರೆ ಮನೆಯ ಹೊರಗಡೆ ಯಾವ್ದಾದ್ರು ನಿಮ್ ಕಾಂಪೌಂಡ್ ಏನಾದ್ರೂ ಇತ್ತು ಅಂದ್ರೆ ಚಂದ್ರನಿಗೆ ನೋಡ್ತಾ ಇರ್ಬೇಕು ನೀವು ಈ ಒಂದು ಕೆಂಪು ವಸ್ತ್ರ ಇಟ್ಬಿಟ್ಟು ಚಂದ್ರನಿಗೆ ನೋಡ್ತಾನೆ ಈ ಒಂದು ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಈ ಒಂದು ಐದು ಲವಂಗ ಮತ್ತೆ ಒಂದು ಒಂದು ರೂಪಾಯಿಯ ನಾಣ್ಯವನ್ನು ಹಾಕ್ಬಿಟ್ಟು ಗಂಟನ್ನು ಕಟ್ಟಿ ನಿಮ್ಮ ಕೈಗಳಲ್ಲಿ ಇಟ್ಕೋಬೇಕು ಇದನ್ನ ಇಟ್ಕೊಂಡ್ಬಿಟ್ಟು ಚಂದ್ರನ ನೋಡ್ತಾ ಪ್ರಾರ್ಥಿಸ್ಬೇಕು ಆ ಪ್ರಾರ್ಥಿಸ್ಬಿಟ್ಟು ನಿಮ್ಮ ಕೋರಿಕೆಗಳನ್ನೆಲ್ಲ ಚಂದ್ರನಿಗೆ ಸಲ್ಲಿಸಬೇಕು ಅದೇ ರೀತಿ ಮಹಾಲಕ್ಷ್ಮಿಗೂ ಕೂಡ ಇದೇ ಒಂದು ಗಂಟನ್ನು ಕೈಯಲ್ಲಿಟ್ಕೊಂಡು ಎಲ್ಲ ಕೋರಿಕೆ ಸಕಲ ಕೋರಿಕೆಗಳನ್ನೆಲ್ಲ ಸಲ್ಲಿಸಬೇಕು ಸಲ್ಲಿಸಿದ ನಂತರ ಇದನ್ನೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಬೀರು ಇರುತ್ತೆ ಮತ್ತು ಹಣಕಾಸು ಇಡುವಂತಹ ಲಾಕರ್ಸ್ ಇರುತ್ತೆ ಆ ಲಾಕರ್ಗಳಲ್ಲಿ ಬೀರುಗಳಲ್ಲಿ ಈ ಒಂದು ಗಂಟನ್ನು ಎತ್ತಿಡಬೇಕು ಅಂದರೆ ಇದು ಉಪ್ಪು ನೀರಾಗುವಂತಹ ಸನ್ನಿವೇಶಗಳಿರುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಾದರೂ ಎತ್ತಿಟ್ಬಿಟ್ಟು ಈ ಗಂಟನ್ನು ಇಟ್ಬಿಟ್ಟು ನಿಮ್ಮ ಬೀರುವಿನಲ್ಲಿ ಒಂದು ಸೈಡಲ್ಲಿ ಇಟ್ಬಿಡಿ ಆ ಇಟ್ಟಂತಹ ಸ್ಥಳದಲ್ಲಿ ಕೆಲವು ನಾಣ್ಯಗಳಾದರೂ ಇರಬೇಕು ಹಣ ಸ್ವಲ್ಪ ಇರಲೇಬೇಕು ಅದು ಯಾವ ಜಾಗದಲ್ಲಿ ಇರ್ತಿರೋ ಆ ಜಾಗದಲ್ಲಿ ಸ್ವಲ್ಪ ಹಣ ಇರಬೇಕು ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಒಂದು ಗಂಟಿನಿಂದ ಹಣ ಧನಾಕರ್ಷಣೆ ಬಹಳ ಒಳ್ಳೆಯ ರೀತಿಯಲ್ಲಾಗುತ್ತೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಮತ್ತೆ ನಿಮಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಆಗುತ್ತೆ ವ್ಯಾಪಾರ ಕೇಂದ್ರಗಳಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಆಗುತ್ತೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಹೊಂದುವ ಅವಕಾಶಗಳು ಬಹಳಷ್ಟಿರುತ್ತೆ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಬಹಳ ಒಳ್ಳೆಯ ರೀತಿಯಲ್ಲಿ ಸುಧಾರಿಸಲ್ಪಡುತ್ತದೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಸಂತೋಷ್ ರಾವ್ ಸರ್ವಸಿದ್ಧಿ ಸಾಧಕರು ರುದ್ರಕಾಳಿಯ ಆರಾಧಕರು ಅಘೋರಿ ನಾಗಾ ಸಾಧುಗಳ ಬ್ರಹ್ಮ ವಿದ್ಯೆಯಲ್ಲಿ ನಿಪುಣರು ಹಾಗೂ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಶತ್ರುಕಾಟ ಅಣ್ಣ ತಮ್ಮಂದಿರಲ್ಲಿ ಕಲಹ ಆರೋಗ್ಯ ಹಣ ಮರಳಿ ಬರಲು ಪ್ರೀತಿಸಿದವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಸಮಸ್ಯೆ ವಾಮಾಚಾರ ಮಾಟ ಮಂತ್ರ ಇನ್ನೂ ಈ ರೀತಿಯ ಗುಪ್ತ ಸಮಸ್ಯೆಗಳಿಗೆ ಅಘೋರಿ ನಾಗ ಸಾಧುಗಳ ಬ್ರಹ್ಮವಿದ್ಯೆಯಿಂದ ಹೋಮ ಹವನಗಳಿಂದ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಿದ್ದಾರೆ ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಎಂಟು ಮೂರು ಒಂಬತ್ತು ಒಂದು ಒಂದು ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದೇ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ